ಬದುಕು ಕಟ್ಟಿಕೊಳ್ಳುವ ಆಸೆಯಿಂದ ಪರೀಕ್ಷೆ ಬರೆದ ಕೆಪಿಎಸ್ಸಿ ಆಕಾಂಕ್ಷಿಗಳಿಗೆ ನಿರಾಸೆ ನೋವು. ಕೆಪಿಎಸ್ಸಿ ಹುಚ್ಚಾಟದಿಂದ ಅಭ್ಯರ್ಥಿಗಳು ಕಂಗಾಲಾಗಿದ್ದಾರೆ. ಇಂದು ಕೆಪಿಎಸ್ಸಿ ಕಾರ್ಯವೈಖರಿ ವಿರುದ್ಧ ಅಭ್ಯರ್ಥಿಗಳ ಜೊತೆ ಮಾಜಿ ಸಚಿವ ಸುರೇಶ್ ಕುಮಾರ್ ಬೀದಿಗಿಳಿದು ಹೋರಾಟ ನಡೆಸಿದ್ದರು. ಕೆಪಿಎಸ್ಸಿ ಕಾರ್ಯವೈಖರಿಗೆ ಸುರೇಶ್ ಕುಮಾರ್ ಗರಂ. ಕೆಪಿಎಸ್ಸಿ ಕಾರ್ಯವೈಖರಿ ವಿರುದ್ಧ ಸುರೇಶ್ ಕುಮಾರ್ ಪ್ರತಿಭಟನೆ ನಡೆಸಿದ್ರು. ಕೆಎಎಸ್ ಚಿತ್ರಕಲಾ ಶಿಕ್ಷಕರು, ಮೊರಾರ್ಜಿ ವಸತಿ ಶಾಲೆ ಶಿಕ್ಷಕರು, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್, ತಾಂತ್ರಿಕೇತರ ಹುದ್ದೆಗಳ ನೇಮಕಾತಿ ವಿಳಂಬವಾದ ಕಾರಣ ಅಭ್ಯರ್ಥಿಗಳ ಜೊತೆ ಶಾಸಕ ಸುರೇಶ್ ಕುಮಾರ್ ಧರಣಿ ನಡೆಸಿದ್ರು. ಕೆಪಿಎಸ್ಸಿ ಸಂದರ್ಶನ ನಡೆದಿದ್ದು 2 ವರ್ಷವಾದ ಬಳಿಕ ಫಲಿತಾಂಶ ಪ್ರಕಟವಾಗಿದೆ. ಆದರೆ ಇದುವರೆಗೂ ಅದರ ಮುಂದಿನ ಪ್ರಕ್ರಿಯೆ ಮಾತ್ರ ನಡೆದಿಲ್ಲ. ಕೆಪಿಎಸ್ಸಿ ಅಧಿಕಾರಿಗಳಿದ್ದು ಇಬ್ಬರ ಜಗಳದಲ್ಲಿ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ ಅಂತ ಸುರೇಶ್ ಕುಮಾರ್ ಆರೋಪಿಸಿದ್ರು. ನಮ್ಮ ತಾಳ್ಮೆಯ ಕಟ್ಟೆಯೊಡೆದಿದ್ದು ಕೆಪಿಎಸ್ಸಿ ಕಾರ್ಯದರ್ಶಿ ಬಂದು ಸಂದರ್ಶನದ ವೇಳಾಪಟ್ಟಿ ಪ್ರಕಟಿಸುವವರೆಗೆ ಪ್ರತಿಭಟನೆ ನಿಲ್ಲಿಸಲ್ಲ ಅಂತ ಪಟ್ಟು ಹಿಡಿದ್ರು. ಕೆಪಿಎಸ್ಸಿ ಕಚೇರಿ ಮುಂದೆ ನಾವು ಹೋರಾಟ ಮಾಡಿರೋದು ನಡೆದಿದೆ. ಮತ್ತೆ ಈ ಅಭ್ಯರ್ಥಿಗಳೆಲ್ಲ ಪ್ರತಿದಿನ ಬಂದು ಹೋಗುವ ಪ್ರಕ್ರಿಯೆಯನ್ನು ಕೂಡ ನಡೀತಾ ಇದೆ. ಆದರೆ ಕೆಪಿಎಸ್ಸಿಯಿಂದ ನಿರ್ದಿಷ್ಟವಾದ ಒಂದು ಪ್ರಕ್ರಿಯೆ ನಡೀಬೇಕು, ಘೋಷಣೆ ಏನಾಗಬೇಕು ಅದು ಆಗ್ತಾ ಇಲ್ಲ. ಇದಾದ ನಂತರ ಅಭ್ಯರ್ಥಿಗಳ ಪರವಾಗಿ ಸುರೇಶ್ ಕುಮಾರ್ ಕೆಪಿಎಸ್ಸಿ ಕಾರ್ಯದರ್ಶಿ ಅಧಿಕಾರಿಗಳನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಈ ವೇಳೆ ಕೆಪಿಎಸ್ಸಿ ಆಯೋಗದ ಅಧ್ಯಕ್ಷರು ನಾಳೆ ಬೆಳಗ್ಗೆ 10:30 ಸಮಯ ನೀಡಿದ್ದಾರೆ. ನಾಳೆ ಬೆಳಗ್ಗೆ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು. ಹೀಗಾಗಿ ಸದ್ಯಕ್ಕೆ ಪ್ರತಿಭಟನೆ ಕೈಬಿಡಲಾಗಿದೆ. ಇನ್ನು ಅಧಿವೇಶನದಲ್ಲಿ ಕೆಪಿಎಸ್ಸಿ ಕಾರ್ಯವೈಖರಿ ಬಗ್ಗೆ ಚರ್ಚೆ ಮಾಡೋದಾಗಿ ಸುರೇಶ್ ಕುಮಾರ್ ಹೇಳಿದ್ರು. ಇದುವರೆಗೆ ಎಕ್ಸಾಮ್ ನಡೆದು ಆಲ್ರೆಡಿ 3 ವರ್ಷ ಆಯ್ತು. 3 ವರ್ಷದಿಂದ ನಾವು ನಿರುದ್ಯೋಗಿಗಳಾಗಿದ್ದೀವಿ. ಈ ಉದ್ಯೋಗ ಆಯ್ಕೆ ಆದರೂ ನಮ್ಗೆ ಯಾವುದೇ ಒಂದು ಆಯ್ಕೆ ಪಟ್ಟಿ ಪ್ರಾಯೋಜನದಲ್ಲಿ ಬಿಟ್ಟರು ಫೈನಲ್ ಬಿಡೋಲ್ಲ, ಫೈನಲ್ ಬಿಟ್ಟರೆ ಪ್ರಾಯೋಜನಲ್ಲಿರೋಲ್ಲ. ಇದರಿಂದಾಗಿ ನಾವು, ನಾನು ರಾಯಚೂರಿಂದ ಬಂದಿರೋದು, 400 ಕಿಲೋಮೀಟರ್ನಿಂದ ಪ್ರತಿ ಸಾರಿ ಇಲ್ಲಿ ಬಂದು ಹೋಗ್ತಾ ಇದ್ದೀನಿ. ಆದರೂ ನಮ್ಗೆ ಯಾವುದೇ ಒಂದು ಫಲಿತಾಂಶ ಬಿಡುತ್ತಿಲ್ಲ. ಸದ್ಯ ನಾಳೆ ಮತ್ತೊಮ್ಮೆ ಮಾತುಕತೆ ನಡೆಯಲಿದ್ದು, ನಾಳೆಯಾದರೂ ಕೆಎಎಸ್ ಅಭ್ಯರ್ಥಿಗಳಿಗೆ ಸಿಹಿ ಸುದ್ದಿ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಪವನ್ ಕುಮಾರ್, ಪೊಲಿಟಿಕಲ್ ಬ್ಯೂರೋ, TV5.